ವೀಕ್ಷಕರೇ ರೇಣುಕಾಚಾರ್ಯ ಜೊತೆ ಮತ್ತೆ ಮಾತು ಮುಂದುವರ್ಸೋಣ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ ಹೇಳಿದೆ ಚುನಾವಣೆಯಲ್ಲಿ ಜನ ಜಾತಿಗೆ ಜ್ಯೋತಿ ಬಿದ್ದಿರಾ ನೀನು ಸೋಲಿಸಿದ್ರ ನಾನು ಒಂದು ಜಾತಿಗೆ ಸೇರಿದ ವ್ಯಕ್ತಿ ಅಲ್ಲ ಕಣೇ ರೇಣುಕಾಚಾರ್ಯರು ಜಾತ್ಯಾತೀತ ವ್ಯಕ್ತಿ ನನ್ನನ್ನು ಯಾವತ್ತೂ ಜನ ಜಾತಿ ಅಂತ ನೋಡಿಲ್ಲ ಜಾತ್ಯಾತೀತ ವ್ಯಕ್ತಿ ಅಂತ ನನ್ನನ್ನು ಎರಡು ಬಾರಿ ಆಯ್ಕೆ ಮಾಡಿದರು ಮೊದಲನೇ ಬಾರಿ ನನಗೆ ನಲವತ್ತೇಳು ಸಾವಿರದ ಏಳ್ನೂರೈವತ್ತು ಮತಗಳನ್ನು ಕೊಟ್ಟರು ಮೊದಲನೇ ಬಾರಿ ಅವತ್ತು ಜನ ಜಾತಿ ನೋಡಿದ್ರಾ ಎರಡನೇ ಬಾರಿ ನಾನು ಶಾಸಕನಾದೆ ಅರವತ್ತ್ಮೂರು ಸಾವಿರದ ಐನೂರು ಓಟ್ ಮತಗಳಂತ ಪಡೆದೆ ಈ ಬಾರಿ ಸಹ ಅರವತ್ತೊಂದು ಸಾವಿರ ಮತ ಪಡೆದೀನಿ ನನ್ನ ಜಾತಿನಂತ ನೋಡಿದರೆ ಒಂದು ಸಾವಿರ ಓಟಲ್ಲ ಐನೂರು ಓಟ್ ಬರ್ತಾ ಇರಲಿಲ್ಲ ಜಾತ್ಯಾತೀತವಾಗಿ ನನ್ನನ್ನು ನೋಡಿದ್ದಾರೆ ಮನೆ ಮಗನಂತ ಕಂಡದಾರೆ ಒಬ್ಬ ಸಹೋದರಂತ ನನ್ನನ್ನು ನೋಡಿದ್ದಾರೆ ನೋಡಿಯ ನಾನು ಕೇಳಿದ್ದೆನೆಂದರೆ ಇಷ್ಟೆಲ್ಲ ಕೆಲಸ ಮಾಡಿದೆ ಹೇಳಿದೆ ನಿನ್ನ ಕೆಲಸ ಆ ಸಿದ್ದರಾಮಯ್ಯವರ ಐಂದ ಆ ಐಂದದಿಂದ ನಿನ್ನ ಅಭಿವೃದ್ಧಿ ಕೊಚ್ಚೋಯ್ತಾ ಹಿಂದ ಅಂತ ಬರಲಿಲ್ಲ ನನ್ನ ಜೊತೆಗೆ ಎಲ್ಲ ವರ್ಗದವರು ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತರು ಅವ್ರ ಮತಗಳು ಸಹ ಬಂದಿದೆ ವೀರೇಶ್ವರ ಸಮಾಜದ ಮತಗಳು ಬಂದಿದೆ ಎಲ್ಲ ವರ್ಗದ ಮತಗಳನ್ನ ಮತಗಳು ನನಗೆ ಬಂದಿದೆ ನನ್ನನ್ನು ಯಾರೂ ಆ ರೀತಿ ನೋಡಿಲ್ಲ ನೀನು ತಪ್ಪು ಕಲ್ಪನೆ ಕಣೆಯಾ ಅರವತ್ತೊಂದು ಸಾವಿರ ಓಟ್ ಎಲ್ಲಿಂದ ಬಂದು ಜನ ಅರವತ್ತೊಂದು ಸಾವಿರ ಮತಗಳನ್ನ ಹಾಕಿಲ್ಲ ನನಗೆ ಇದು ತಪ್ಪು ಕಲ್ಪನೆ ನಿಂದು ಖಂಡಿತ ಹೇಳ್ತೀನಿ ಹೊನ್ನಾಳಿ ಜನರು ನನ್ನನ್ನು ಭಾಳ ಗೌರವದಿಂದ ನೋಡಿದರೆ ನಾನು ಸಹ ಅದೇ ರೀತಿ ಅವ್ರನ್ನ ನೋಡ್ತಾ ಇದ್ದೀನಿ ಕಿಸ್ಸಿಂಗ್ ಡೇ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ರೋಡ್ನಲ್ಲಿ ಕಿಸ್ಸಿಂಗ್ ಡೇ ಮಾಡಿದ್ರೆ ದೊಡ್ಡ ಅಪರಾಧ ಕಣೆ ಇದು ಎಲ್ಲಿದೆಯಾ ಈ ವ್ಯವಸ್ಥೆ ಎಲ್ಲಿರಬೇಕು ಅಲ್ಲಿರಬೇಕು ಬೀದಿ ಬರಬಾರ್ದು ಜನ ಇವತ್ತು ಎಲ್ಲ ಒಂದು ಕಡೆ ಈ ರೀತಿ ನಮ್ಮ ಮಾಧ್ಯಮದಲ್ಲಿ ನೋಡಿದಾಗ ನಮ್ಮ ಮಹಿಳೆಯರು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರಗಳಾಗ್ತಿರೋ ಇದೇ ಕಾರಣಕ್ಕೆ ಆಗ್ತಾ ಇರೋದು ಇದನ್ನು ಸರ್ಕಾರ ತಡಿಬೇಕು ಅಂಥವ್ರು ಶಿಕ್ಷಣ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಒಬ್ಬ ನಾಗರಿಕನಾಗಿ ಒಬ್ಬ ಇದೇ ಭಾರತೀಯ ಸಂಸ್ಕೃತಿಯನ್ನು ನಾನು ಅಳವಡಿಸ್ಕೊಂಡು ಇವತ್ತನ್ನು ಈ ಮಾತನ್ನು ನಾನು ಪ್ರತಿಪಾದನೆ ಮಾಡ್ತೀನಿ ಅಂಥ ಏನು ಸಂಘಟನೆಗಳಿದೆ ಆ ಸಂಘಟನೆಗಳನ್ನ ಮಟ್ಟ ಹಾಕ್ಬೇಕಂತ ನಾನು ಹೇಳ್ತೀನಿ ಅದೆಲ್ಲ ಇರಲಿ ನಿನಗೆ ಬಿಗ್ ಬಾಸ್ಗೆ ಆಹ್ವಾನ ಬರುತ್ತಂತೆ ಯಾಕೆ ಹೋಗಲಿಲ್ಲ ಬಿಗ್ ಬಾಸ್ಗೆ ನನಗೆ ಆಹ್ವಾನ ಬಂದು ನಿಜ ಸುವರ್ಣ ವಾಹಿನಿಯ ಅನೇಕ ವರದಿಗಾರರು ಹಿರಿಯ ಸಂಪಾದಕರು ನಾನು ದೂರ ಮಾತಾಡಿದ್ರು ಮಾತಾಡಿದರು ರೇಣುಕಾಚಾರ್ಯ ಬಿಗ್ ಬಾಸಿಗೆ ಬರ್ಬೇಕು ಅಂತೇಳಿದೆ ಎಷ್ಟು ದಿವಸ ಇರ್ಬೇಕು ರೀ ಅಂದೆ ತೊಂಬತ್ತು ದಿವಸ ಇರ್ಬೇಕಂದ್ರೆ ಏನು ರೀ ಅಂತ ಮಾತಾಡ್ತೇನೆ ರೀ ಒನ್ನಾಳೆ ಜನ ಜನ ಜನರ ಜೊತೆ ನಾನು ಊಟ ಮಾಡ್ತೀನಿ ಟಿಫ ಉಪಹಾರಸ ಮಾಡ್ತೀನಿ ಟೀ ಸೇವನೆ ಮಾಡ್ತೀನಿ ಜನರ ಜೊತೆಗಿರ್ತೀನಿ ಸಾಕಷ್ಟು ಕಷ್ಟಗಳು ಹೋರಾಟಗಳು ನನ್ನ ನನ್ನ ಜೀವನದ ಗುರಿ ಇದೆ ನಾನು ಸೋತೀನಿ ಅಂತ ಎಲ್ಲೋ ಹೋಗಿ ಒಂದು ಮನೇಲಿ ಕೂತ್ರೆ ನಾನು ಪ್ರಾಣಿ ಥರ ಬಿಡ್ತೀನಿ ನಾನು ಯಾವತ್ತೂ ಜನರ ಮಧ್ಯೆ ಬದುಕ್ತಕ್ಕಂಥ ವ್ಯಕ್ತಿ ಇದನ್ನು ಭಾಳ ನಯವಾಗಿ ನಾನು ಯಾವುದೋ ಭಾವನೆಯಿಂದ ಅಲ್ಲ ಕೆಲವರಿಗೆ ಈ ಬಿಗ್ ಬಾಸ್ ಕರೆ ಬಂದಾಗ ಹೋಗ್ತಾರೆ ಚಿತ್ರನಟರು ಬೇರೆ ಬೇರೆಯವರು ಆದರೆ ನಾನು ನಿರಂತರವಾಗಿ ಸಕ್ರಿಯ ರಾಜಕಾರಣಿ ಸಕ್ರಿಯ ರಾಜಕಾರಣಿಯಾಗಿ ಎಲ್ಲೋ ಒಂದು ಗೋ ನಾಲ್ಕು ಗೋಡೆ ಮಧ್ಯೆ ಕೂಡಾಕಿ ಅದನ್ನು ಕೂರೋಕ್ಕಾಗತ್ತಾ ನಾನು ಜನರ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ ಭಾಳ ವಿನಯದಿಂದ ನಯವಾಗಿ ಅದನ್ನು ತಿರಸ್ಕಾರ ಮಾಡಿದೆ ಏಳು ದಿವಸ ಬನ್ನಿ ಅಂತಂದರು ನಾನು ಹೇಳಿದೆ ಏಳು ದಿವಸ ಅಲ್ಲ ಏಳು ನಿಮಿಷನೂ ಬರಲ್ಲ ಅಂತ ಹೇಳಿದೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದ್ದನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ನಿನಗೇನು ಅನಿಸುತ್ತೆ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಏಳು ತಿಂಗಳಾಯ್ತು ಕಣೆಯ ಟೇಕಪ್ ಅಂತಾರೆ ಇನ್ನು ಮೇಲೆ ಮೇಲೆ ಮೇಲೆದ್ದೇಲಿ ಸರ್ಕಾರ ಆಡಳಿತ ಸಂಪೂರ್ಣ ಆಡಳಿತ ಯಂತ್ರ ಸಂಪೂರ್ಣ ಹೋಗಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರಕ್ಕೆ ಹೆಚ್ಚು ಅತ್ಯಾಚಾರಗಳಿದೆ ಆ ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗಲ್ವಾ ಈ ಸರ್ಕಾರಕ್ಕೆ ನಾಚೆ ಇಲ್ವಾ ಈ ಸರ್ಕಾರಕ್ಕೆ ಗೌರವ ಇಲ್ಲ ಜನರ ಪಾಲಿಗೆ ಸರ್ಕಾರ ಸದ ಬದುಕಿಲ್ಲ ಕಣಯ್ಯ ಸತ್ತಿದೆ ಸತ್ತಿದೆ ಯಾ ಸತ್ತಿದೆ ಅಂತ ನಾನು ಹೇಳ್ತೀನಿ ರೇಣುಕಾಚಾರ್ಯ ನಿನ್ನ ಸ್ಟ್ರೆಂತ್ ಏನಯ್ಯ ರೇಣುಕಾಚಾರ್ಯ ಸ್ಟ್ರೆಂತ್ ಏನಿಲ್ಲ ಕಣ ಜನ ನನಗೆ ಕೊಟ್ಟದ ಕಣಯ್ಯ ನನ್ನ ಜನ ಕಣೆಯ ಈ ಮಟ್ಟಕ್ಕೆ ನನ್ನಂತ ಒಂದು ಕಡೆ ಪಕ್ಷ ನನ್ನನ್ನು ಗುರುಸಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಘೋಷಣೆ ಮಾಡಿದರು ಹೊನ್ನಾಳಿಯ ಜನ ನನ್ನ ಜೊತೆಗಿದ್ದು ನನ್ನನ್ನು ಶಾಸಕರು ಮಾಡಿದರು ಅದೇ ಸ್ಟ್ರೆಂತ್ ಜನ ಬಿಟ್ಟು ನಾನು ಏನೂ ಇಲ್ಲ ಸಂಘಟನೆ ಮತ್ತು ಜನ ಹಂಗೆ ಇಲ್ಲಿ ರೇಣುಕಾಚಾರ್ಯರ ವ್ಯಕ್ತಿ ಗೌಣ ಶೂನ್ಯ ಅಂತಲೇ ಹೇಳ್ತೀನಿ ಇಲ್ಲಿ ರೇಣುಕಾಚಾರ್ಯಲ್ಲ ಸಂಘಟನೆ ಮತ್ತು ನನ್ನ ಜನ ಅದೇ ಶಕ್ತಿ ನನಗೆ ನಿನ್ನ ವೀಕ್ನೆಸ್ಸು ಜನರ ಮಧ್ಯೆ ಇರೋದು ಅದೇ ವೀಕ್ನೆಸ್ಸು ಪ್ರಿಯ ವೀಕ್ಷಕರೇ ನಾನಿಷ್ಟೊತ್ತು ರೇಣುಕಾಚಾರ್ಯರ ಜೊತೆ ಮುಕ್ತವಾಗಿ ಮಾತಾಡಿದ್ದೀನಿ ಅವರು ಸಹ ಮುಕ್ತವಾಗಿ ಉತ್ತರ ಕೊಡಿದರೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ನನಗನ್ಸುತ್ತೆ ರೇಣುಕಾಚಾರ್ಯರೇ ಇಷ್ಟೊತ್ತು ನಿಮ್ಮ ಜೊತೆ ನಾನು ಮಾತಾಡಿದ್ದೀನಿ ನಿಮ್ಮ ಬಿಡುವಿಲ್ಲದ ಹೋರಾಟದ ಮಧ್ಯೂ ಸಹ ನಮ್ಮ ಜೊತೆಗೆ ಬಂದು ಚರ್ಚೆ ಮಾಡಿದಿರಿ ಉತ್ತರ ಕೊಡಿದಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ